Hello, Gaurav. Hello, sir. Please, have a seat. Actually, tomorrow I'm going to USA. I have a presentation on social cognition. I am representing our country. So, I need a favor from you, if you don't mind, because you are also one of the best psychologists in India. It's my pleasure and fortunate to work with you, sir. I'll surely do it. Yesterday, a couple came for a counseling. See, adenu major problem alla. It's just a minor problem. But adrinda, avribbaru depression alli idare. I think they are in confusion. They want a solution. Adu niminda sadhya agutte. Can you do it? Yeah, sir, I can. And I will take care of it. Thank you, Gaurav. Well, ಆ ಕಪಲ್ಸ್ದು ಕೌನ್ಸಿಲಿಂಗ್ ರಿಪೋರ್ಟು ನಮ್ಮಲ್ಲಿ ನ್ಯೂ ಟ್ರೈನಿ ಒಬ್ಬರು ಜಾಯ್ನ್ ಆಗಿದ್ದಾರೆ. ಅವ್ರ ಹತ್ರ ಇದೆ. ಆರ್ ನೇಮ್ ಯಾ ಸುರಭಿ. ಶಿ ವಿಲ್ ಕಮ್ ಅಂಡ್ ಮೀಟ್ ಯು ಇನ್ ಅವರ್ ಆಫೀಸ್ ಓನ್ಲಿ. Come in, sir. Yeah, come in. Hey, ನೀನೇನೋ ನಾನು ಯಾರು ಅಂತ ಅಂದ್ಕೊಂಡಿದ್ದೆ. ನಾನು ಗೊತ್ತಾಗ್ಲಿಲ್ವಾ? So ಇವಳಿನ್ನೂ ಬದಲಾಗೇ ಇಲ್ವಲ್ಲ. ಅದೇ ತುಂಟತನ. Oh, sorry, sir. Myself ಸುರವಿ. ನಾನು ಬಂದ ಉದ್ದೇಶ ರಾಮ್ ಪ್ರಸಾದ್ ಸರ್ ಆ ಕಪಲ್ಸ್ ರಿಪೋರ್ಟ್ ನಿಮಗೆ ತೋರಿಸಿ ಅದಕ್ಕೊಂದು ಸೊಲ್ಯೂಷನ್ ತಗೋ ಅಂತ ಹೇಳಿದ್ದಾರೆ. ಸೊ ಐ ಕೇಮ್ ಹಿಯರ್. ಯಾ ದಟ್ಸ್ ಓಕೆ. ರಮಣ್, ಬ್ರಿಂಗ್ ಟು ಕಾಫಿ. ಸರ್ ಕಪಲ್ಸ್ ರಿಪೋರ್ಟ್. ದೇರ್ ಇಸ್ ನೋ ನೀಡ್ ಟು ಶೋ ದ ಫೈಲ್ಸ್. ನೀವು ಜಸ್ಟ್ ಪ್ರಾಬ್ಲಮ್ ಹೇಳ್ತಾ ಹೋಗಿ ಅಂಡ್ ಐ ವಿಲ್ ಗಿವ್ ಸೊಲ್ಯೂಷನ್ ಫಾರ್ ದಟ್. ಅಂಡ್ ಒನ್ ಮೋರ್ ಥಿಂಗ್, ನಾನು ಆ ಪ್ರಾಬ್ಲಮ್ಗೆ ಜನರಲ್ ಆಗಿ ಸೊಲ್ಯೂಷನ್ ಹೇಳ್ತೀನಿ. ಯು ಜಸ್ಟ್ ರೈಟ್ ಇಟ್ ಡೌನ್. After that, ನೀವು ಆ ಕಪಲ್ಸ್ಗೆ ಮೆಡಿಕಲ್ ಟರ್ಮ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಎಸ್ ಸರ್, ಶ್ಯೂರ್ ಐ ಅಂಡರ್ಸ್ಟುಡ್. ಸರ್, ಇವ್ರು ನಮ್ಮ ಹತ್ರ ಸಮ್ ಪ್ರಾಬ್ಲಮ್ಸ್ನ ಶೇರ್ ಮಾಡಿದ್ದಾರೆ. ಬೇಸಿಕ್ಲಿ ದೇ ಆರ್ ಲವರ್ಸ್. ಅವ್ರ ತಮ್ಮ ಮೊದಲನೇ ಪ್ರೀತಿ ಹೇಗೆ ಹುಟ್ಟಿತು, ಈಗ ಯಾವ ಹಂತ ತಲುಪಿದೆ ಅನ್ನೋದೇ ಅವ್ರ ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್ ಇಸ್ ಫ್ರಮ್ ಫೀಮೇಲ್. ಇವರ ಪ್ರೀತಿ ಮೊದಲು ಶುರುವಾಗಿದ್ದು ತಮ್ಮ SSLCಯಲ್ಲಿ. ಇವರು ಒಂದೇ ಕ್ಲಾಸ್ ಮೇಟ್ಸ್. ಬಟ್ ಆಕೆಯ ಪ್ರಾಬ್ಲಮ್, ಆಗ ನನ್ನ ತುಂಬಾ ಇಷ್ಟ ಪಡ್ತಾ ಇದ್ದ, ಆದ್ರೆ ಈಗ ಆ ಪ್ರೀತಿ ಇಲ್ಲ, ನನ್ಗೆ ಟೈಮ್ ಕೊಡ್ತಾ ಇಲ್ಲ, ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದೇ ಆಕೆಯ ಪ್ರಾಬ್ಲಮ್. ನನಗೂ ನಿನ್ನ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಹಾಗೆ ನನ್ನ ಎಜುಕೇಶನ್ ಹಾಗೂ ನನ್ನ ಏಮ್ ಇದರ ನಡುವೆ ನಿನಗೆ ಅಂತ ಕೊಡೋ ಅಮೂಲ್ಯವಾದ ಟೈಮ್ ನನ್ನ ಹತ್ರನೂ ಇತ್ತು. ಬಟ್ ನನ್ನ ಪರಿಸ್ಥಿತಿ ಅದಕ್ಕೆ ಅವಕಾಶ ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಪ್ರತಿಯಾಗಿ ಹುಡುಗ ಏನು ಹೇಳ್ತಾ ಇದ್ದಾನೆ? ಹಿ ಈಸ್ ಟೆಲ್ಲಿಂಗ್ ದಟ್ ನಾನು ಮೊದಲು ಅವಳನ್ನು ನೋಡಿ ಕ್ಷಣ ಪ್ರೀತಿ ಎಷ್ಟು ನಿಷ್ಕಲ್ಮಶವಾಗಿತ್ತೋ ಈಗಲೂ ಹಾಗೇ ಇದೆ ಅಂತ ಹೇಳ್ತಾ ಇದ್ದಾನೆ. ನೀನವತ್ ನಾನು ನೋಡೋ ಪ್ರತಿ ಕಣ್ಣೋಟದಲ್ಲೂ ಪ್ರೀತಿ ಚಿಲುಮೆ ಹಾಗೇ ಇತ್ತು. For this problem, I'll give solution to female. Write down. ಆ ಏಜ್ನಲ್ಲಿ ಆಕರ್ಷಣೆ ಅಟ್ರಾಕ್ಷನ್ ಇಸ್ ಕ್ವೈಟ್ ನ್ಯಾಚುರಲ್. ಅದನ್ನು ಲವ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಇದೇ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಜಗತ್ತಿನ ಪರಿವಿಲ್ಲದೆ ತಮ್ಮದೇ ಭಾವನಾ ಲೋಕದಲ್ಲಿರಬೇಕಾದ್ರೆ ಎಲ್ಲವೂ ಕಲರ್ಫುಲ್ ಆಗೇ ಕಾಣುತ್ತೆ. ಹಾಗಾಗಿ ಆಗ ಆ ಹುಡುಗನ ಪ್ರೀತಿ ಎಲ್ಲಕ್ಕಿಂತ ಮಿಗಿಲು ಎನಿಸಿದೆ. ಕೆಲವು ವರ್ಷಗಳ ನಂತರ ನಿಮ್ಮ ಕಲ್ಪನಾ ಲೋಕ ಬದಲಾದಂತೆ ಬೇರೆಯವರು ಬದಲಾದಂತೆ ಕಾಣುತ್ತೆ. ಲವ್ ರಿಲೇಷನ್ಶಿಪ್ ನೀವು ಯಾವಾಗ ಬೇಕಾದರೂ ಇಟ್ಕೋಬೋದು, ಆದರೆ ಎಜುಕೇಷನ್ ಮಾಡೋ ಟೈಮ್ ಮೀರೋದ್ರೆ ಮತ್ತೆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಲೈಫ್ ಜರ್ನಿ ನ್ಯೂಟ್ರಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ನನಗೆ ಟೈಮ್ ಕೊಡಕ್ಕೆ ನೀನು ರೆಡಿ ಇದ್ದರೂ ಪರಿಸ್ಥಿತಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಓಕೆ, ಅಂಡರ್ಸ್ಟೂಡ್. ಹಾಗಾದರೆ ನಿನ್ನ ಪ್ರೀತಿ ಹಾಗೆ ಇದೆ ಅಂತ ನಂಬೋದಾ? ಯಾ, ಯು ಹ್ಯಾವ್ ಟು ಟ್ರಸ್ಟ್. ಐ ಮೀನ್, ಶಿ ಹ್ಯಾವ್ ಟು ಟ್ರಸ್ಟ್. ಕಾಫಿ. ಆಹಾ, ನಮ್ಮ ಸಾರ್ಗೂ ನಗು ಬರುತ್ತಾ? ಅದಕ್ಕೆ ಕಾರಣ ಇವರೇನಾ? ರಮಣ್, ಕಾಫಿ ಕೊಟ್ಟಾಯ್ತಲ್ವಾ? ಹಾಂ ಸರ್. ದೆನ್ ನಥಿಂಗ್ ನಥಿಂಗ್ ನಥಿಂಗ್. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸರ್. ಈ ಪ್ರಾಬ್ಲಮ್ ಇಬ್ಬರಲ್ಲೂ ಇದೆ. ಇಬ್ಬರಿಗೂ ತಮ್ಮ ಫ್ಯಾಮಿಲಿ ಮೇಲೆ ಅಪಾರವಾದ ಗೌರವ, ಪ್ರೀತಿ, ನಂಬಿಕೆ ಇದೆ. ಬಟ್ ಇವ್ರ ಪ್ರೀತಿ ವಿಷಯ ಇವಾಗ ಅವ್ರ ಮನೆಯವ್ರಿಗೂ ಗೊತ್ತಾಗಿದೆ. ಇಬ್ಬರಿಗೂ ಫ್ಯಾಮಿಲಿ ಬಿಡೋಕೆ ಇಷ್ಟ ಇಲ್ಲ. ಅಟ್ ದಿ ಸೇಮ್ ಟೈಮ್ ಅವ್ರ ಪ್ರೀತಿನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನನ್ನ ಪ್ರೀತಿ ನನ್ನಲ್ಲೇ ಉಳಿಯೋಕೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಈ ಪ್ರಾಬ್ಲಮ್ ಎಲ್ಲ ಪ್ರೀತಿ ಮಾಡೋರ್ಗೂ ಕಾಮನ್. ಹಾಗಂತ ಮನೆಯವ್ರ ವಿರುದ್ಧ ನಿರ್ಧಾರ ತೆಗೆದುಕೊಳ್ಳೋದು ಸರಿಯಲ್ಲ. ಬಿಕಾಸ್ ನಿಮ್ಮ ತಂದೆ ತಾಯಿಗೆ ತಮ್ಮದೇ ಆದ ಘನತೆ, ಗೌರವ, ಪ್ರತಿಷ್ಠೆ ಇರುತ್ತೆ. ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಬೇರೆಯವ್ರ ಮುಂದೆ ಅವರು ತಲೆ ತಗ್ಗಿಸುವಂಥ ಸಂದರ್ಭ ಅಂತೂ ಮಾಡಬಾರ್ದು. ಹಾಗೆ ನಿಮ್ಮ ಆ ನಿರ್ಧಾರದಿಂದ ನಿಮಗೆ ಸಿಕ್ಕ ಅಪ್ಪ, ಅಮ್ಮ, ಅಜ್ಜಿ, ತಾತ, ಅಕ್ಕ, ತಮ್ಮ ಅವರ ಪ್ರೀತಿ, ವಾತ್ಸಲ್ಯ, ಮಮಕಾರ ನಿಮ್ಮ ಮಕ್ಳಿಗೂ ಸಿಗಬೇಕು. ನಿಮ್ಮ ಮಕ್ಕಳಿಗೆ ಅವ್ರ ಪ್ರೀತಿ ಸಿಗದೆ ವಂಚಿತರಾಗಬಾರ್ದು. ನಿಮ್ಮ ಮನೆಯವ್ರ ಒಪ್ಪಿಗೆ ಸಿಗೋವರೆಗೂ ಕಾಯಬೇಕು. ಆ್ಯಂಡ್ ಸಮ್ವೇರ್ ಐ ರೈಟ್ ದಿಸ್, ಎನಿಬಡಿ ಹೂ ಡಿಸರ್ವ್ಸ್ ವಿಲ್ ಡೆಫಿನೆಟ್ಲಿ ಗೆಟ್ ಇಟ್. ಜಸ್ಟ್ ವೇಟ್ ಫಾರ್ ದ ಮೂಮೆಂಟ್. ಎಸ್, ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ನೀವು ಕೂತ್ಕೊಳ್ಳಿ. ಓಕೆ. ಸೊ ಫೈನಲಿ ಲಾಸ್ಟ್ ಪ್ರಾಬ್ಲಮ್. ಹುಡುಗಿ ಹೇಳ್ತಾ ಇದ್ದಾಳೆ, ನಾನು ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಡುವೆ ಅವನ್ನ ಮದುವೆ ಆಗ್ಬೋದಾ? ಅಟ್ ದಿ ಸೇಮ್ ಟೈಮ್ ಹುಡುಗ ಹೇಳ್ತಾ ಇದ್ದಾನೆ, ನಾನು ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳ ನಡುವೆ ಅವಳನ್ನ ಮದುವೆ ಆಗ್ಬೋದಾ? ಅವರಿಬ್ರಿಗೂ ಎಷ್ಟು ಏಜು? ಅವ್ರು ಇವಾಗ ತಾನೇ ಗ್ರಾಜ್ಯುಯೇಷನ್ ಮುಗಿಸಿದ್ದಾರೆ. ಸೊ 22-23 ಜಾಬ್ ಮಾಡ್ತಾ ಇದ್ದಾರಾ? ಇಲ್ಲ ಫರ್ದರ್ ಎಜುಕೇಶನ್ ಏನಾದರೂ ಮಾಡ್ತಾ ಇದ್ದಾರಾ? ನೋ ಸರ್, ಅವ್ರು ಜಾಬು ಮಾಡ್ತಾ ಇಲ್ಲ, ಫರ್ದರ್ ಎಜುಕೇಶನು ಮಾಡ್ತಾ ಇಲ್ಲ. 22-23 ವಯಸ್ಸಿನಲ್ಲಿ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋಷ್ಟು ಮೈಂಡ್ ಮೆಚುರಿಟಿ ಇರೋದಿಲ್ಲ. ಸೊ ದೇ ಹ್ಯಾವ್ ಟು ವೆಯ್ಟ್ ಫಾರ್ 28-30. ಅದ್ರ ಮೇಲೂ ಅವ್ರ ಪ್ರೀತಿ, ನಂಬಿಕೆ ಆಗೇ ಇದ್ದರೆ ಆಗಬೇಕಾದ್ರೆ ಅವ್ರ ಓನ್ ಡಿಸಿಷನ್ಸ್ ತಗೋಬೋದು. ಅದು ಅವರು ಲೈಫ್ನಲ್ಲಿ ಸೆಟಲ್ ಆಗಿದ್ದು, ಐ ಮೀನ್ ಗುಡ್ ಜಾಬ್, ಮತ್ತು ಅವ್ರ ಲೈಫ್ನ ಸರ್ವೈವ್ ಮಾಡ್ಕೊತೀವಿ ಅನ್ನೋ ನಂಬಿಕೆ ಅವರಲ್ಲಿದ್ದರೆ ದೆನ್ ದೇ ಕ್ಯಾನ್ ಡಿಸೈಡ್ ಅಬೌಟ್ ದೇರ್ ಮ್ಯಾರೇಜ್. ಹಾಗೂ ಫ್ಯಾಮಿಲಿನ ಕನ್ವಿನ್ಸ್ ಮಾಡೋದು ಸುಲಭ ಆಗುತ್ತೆ. ಯಾಕಂದರೆ 28-30 ಜೀವನದ ಸಾಕಷ್ಟು ಆಯಾಮಗಳನ್ನು ಅವ್ರು ನೋಡಿರ್ತಾರೆ. ಸೊ ಆ ಏಜ್ನಲ್ಲಿ ತಗೊಳ್ಳೋವಂಥ ಡಿಸಿಷನ್ ಅಷ್ಟು ಸುಲಭವಾಗಿ ರಾಂಗ್ ಆಗಿರೋಲ್ಲ. ಸೊ ಅವ್ರ ಎಲ್ಲ ಪ್ರಾಬ್ಲಮ್ಸ್ಗೂ ಅವ್ರ ಏಜ್, ತಿಳುವಳಿಕೆನೇ ಕಾರಣ ಅಲ್ವಾ ಸರ್? ಎಸ್, 100%. ಅರಿವಿಲ್ಲದ ವಯಸ್ಸಿನಲ್ಲಿ ಆದ ಪ್ರೀತಿಗೆ ಸೂಕ್ತವಾದ ಈ ಸಮಯದಲ್ಲಿ ನಿರೀಕ್ಷೆಯಲ್ಲಿರುವ ಆ ಪ್ರೀತಿಗೆ ಮನ್ನಣೆ ಸಿಗುತ್ತಾ? ಇದುವೇ ಒಲುಮೆಯ ಕ್ಷಣ.